ಕಲಿಯುಗಕ್ಕೆ ಬಂದರೆ ಇದೇ ಸಂದರ್ಭ ಕಲಿಯುಗದ ಆಳ್ವಿಕೆಯ ಮುಂದೆ ಬಂದು ನಿಂತರೆ ಅಲ್ಲಿ ಏನಾದೀತು ಸರ್ವಸ್ವವನ್ನು ದಾನ ಮಾಡಿ ವನಕ್ಕೆ ತೆರಳುವ ಶಾಸಕರು ಅಂದಿದ್ದರೆ ಇಂದು ಪಟ್ಟದಿಂದ ಇಳಿಯುವಾಗ ನಮ್ಮ ಆಳರಸರು ಹೇಗೆ ವರ್ತಿಸಬಹುದು ಕಾಡಿಗೆ ತೆರಳಿದ ಪತಿಯೊಂದಿಗೆ ತಾನೂ ವನವನ್ನು ಸೇರಿದ ಸೀತೆಯಂತಹ ಪತ್ನಿ ಅಂದಿದ್ದರೆ ಪಟ್ಟದಿಂದ ಇಳಿದ ಇಂದಿನ ಆಳರಸರ ಮನೆಯಲ್ಲಿ ಅದಾವ ವಾತಾವರಣ ನಿರ್ಮಾಣವಾದೀತು ಅದು ತ್ರೇತೆಯನ್ನು ಕಂಡಾಯಿತು ಇದೀಗ ಕಲಿಯನ್ನು ಕಾಣೋಣ ಕ್ಷೇತ್ರಕ್ಕೆ ಹಾಕಿ ಇನ್ನು 3 ತಿಂಗಳು ಆಗಿಲ್ಲ. 3 ತಿಂಗಳಾಗಿ ಮತ್ತೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗತ್ತಲ್ರಿ. ಇದೆಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಪ್ಪ ವ್ಯವಹಾರ. ನೋಡಿ, ಅವ್ರನ್ನ ಹಿಂದಿನ ಸಲ ಟ್ರಾನ್ಸ್ಫರ್ ಮಾಡಿದ್ಕಲ್ಲು ಇನ್ನೊಬ್ರು ಶಾಸಕರು ಕೂಡ 3 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿದ್ರು. ಎಲ್ಲಿ ಹೋದ್ರು ಇವ್ರಿಗೆ 3 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಬೇರೆ ಕೆಲಸ ಇಲ್ಲೇನ್ರಿ? ಇದೊಂದು ಎಲ್ಲ ಆಗಿದೆ, ಎಲ್ಲದೂ ಆಗಿದೆ, ನಿಮ್ ಸೈನ್ ಒಂದು ಆಗ್ಬೇಕು. ಎಲ್ಲ ನೋಡ್ಕೊಂಡಿದ್ದೀರಾ? ಎಲ್ಲ ನೋಡಿದ್ದೀನಿ. ಏನೇನು ವ್ಯವಹಾರ ಇದೆ ಎಲ್ಲ ನೋಡ್ಕೊಂಡಿದ್ದೀರ ತಾನೆ? ಎಲ್ಲ ವ್ಯವಹಾರ ಮತ್ತೆ ನಮ್ಮ ಕುತ್ತಿಗೆ ತಂದಿಡ್ಬೇಡಿ ನೀವು. ಇಲ್ಲ ಸರ್. ಮತ್ತೆ ನಿಮ್ಮ ಕ್ಷೇತ್ರದ ಕಾರ್ಯಕರ್ತರೆಲ್ಲ ಸರಿ ನೋಡ್ಕೊಂಡಿದೆ? ತಾಲೂಕ್ ಪಂಚಾಯತಿ ಈಗ ಮುಂದಿನ ತಿಂಗಳು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇದೆ, ಆಮೇಲೆ ಇನ್ನೊಂದು 3 ತಿಂಗಳಲ್ಲೇ ಚುನಾವಣೆ ಬರೋದಿದೆ. ಯಾರಿಗೂ ಕೂಡ ಮನಸ್ತಾಪ ಏನಿಲ್ದಂಗೆ ಏನು ಅಸಮಾಧಾನ ಇಲ್ಲದೆ ನೋಡ್ಕೊಳ್ಳೋ ಕೆಲಸ ನಿಮ್ಗೆ ನೋಡ್ರಪ್ಪ. ಮತ್ತೆ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ತಲಕೇರಿ ತಾಲೂಕ್ ಪಂಚಾಯತ್ ಸದಸ್ಯ ಗುಳ್ಳಪ್ಪಣ್ಣ ಬಂದಿದ್ದಾರೆ ಸರ್. ಕರೆಸ್ಲ ಯಾರು? ಗುಳ್ಳಪ್ಪಣ್ಣ ತಾಲೂಕಾ ಪಂಚಾಯತ್ ಸದಸ್ಯರು ಸರ್. ಸರಿ, ಕಳಿಸಿ ಕಳಿಸಿ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ನಮಸ್ಕಾರ. ಏನು ಗುಳಪ್ಪಣ್ಣ, ಹೇಗಿದ್ರೆ? ಮತ್ತೇನು? ಏನಿಲ್ಲ, ಅದ ಮ್ಯಾಗಲ್ ಓಡಿ ಬಸ್ಸೊಂದು ಬಚ್ಚಲ ಮನೆ ಬಿದ್ದ ಹೋಗ್ಯತ್ತ. ಮನೆ ಬಿದ್ದ ಹೋಗ್ಯತ್ತೆ ಅಂತ ಅಕ್ಕಿ ಬರ್ಕೊಂಡ್ ಬಂದೇನಿ. ಏನಾದ್ರೂ ಮಾಡ, ಒಂದ್ ಸ್ವಲ್ಪ ನಿಗಾ ವಹಿಸ್ ಮಾಡ್ಕೊಡ್ರಿ ಸಾಹೇಬ್ರೆ. ಹೌದಾ? ಆಯ್ತಪ್ಪ, ನೋಡ್ರಿ ಅವ್ರಿಗೆ ಡಿ ಸಿ ಅವ್ರಿಗೆ ಕಳ್ಸ್ಕೊಡ್ರಿ. ಮಾಡ್ತಾರ ಮಾಡ್ತಾರ. ಸ್ವಲ್ಪ ಮ್ಯಾಗ ಇಡ್ರಿ. ಏನ್ರಿ ಇವತ್ತೆಲ್ಲ ಟ್ರಾನ್ಸ್ಫರ್ ಕೇಸ್ ತರ್ತಾ ಇದೀರಿ ನೀವು? ಎಲ್ಲ ಮಾತಾಡಿ ಆಗಿದೆ ಸರ್.
ಸರಿ ಕೊಡಿ. ಎಲ್ಲ ನೋಡಿದ್ದೀನಿ ಸರ್ ಎಲ್ಲ ನೋಡಿ. ಗುಡ್ ಈವ್ನಿಂಗ್ ಸರ್. ಎಸ್ ಸರ್. ಹಾ ಹೇಳಿ ಸರ್. ವಾಟ್ ರೆಸಿಗ್ನೇಷನ್? ವೈ ಶುಡ್ ಐ ಸರ್? ಅಲ್ಲ, ನಾವು ನಮ್ಮ ಶಾಸಕರೆಲ್ಲ ನಮ್ಮ ಜೊತೆಗೆ ಇದ್ದಾರೆ, ಚುನಾವಣೆ ಬರೋದಿದೆ, ಈ ಸಂದರ್ಭದಲ್ಲಿ ಏಕಾಏಕಿ ನೀವು? ನೋ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇಲ್ಲ, ನಿಮಗೇನು ಯಾರೋ ತಪ್ಪು ಕಲ್ಪನೆ ಕೊಟ್ಟಿರಬೇಕು ಸರ್. ನೋ ನೋ. ಹೌದಾ? ಓಕೆ ಸರ್, ಠೀಕೆ ಸರ್. ನೋಡಿ ತಲೆಕೆರೆ, ಆ ಏನೇನು ಫೈಲ್ಗಳಿದಾವಲ್ಲ, ಪೆಂಡಿಂಗ್ ಫೈಲು, ಅದಷ್ಟು ತರಬೇಕು ಈಗಲೇನೆ. ಎಸ್ ಸರ್. ನಮ್ದು ಕಮಿಟ್ಮೆಂಟ್ ಏನೇನಿದೆ ಎಲ್ಲ ಪೂರೈಕೆ ಮಾಡ್ಬಿಡ್ಬೇಕು. ಆಯ್ತು ಸರ್. ಹಾ ಆಯ್ತು ಸರ್. ಸರ್ ಏನಾದ್ರಿ? ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ನಿಂದ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ರೀ, ಏನು ಮಾಡೋಕೆ ಬರುತ್ತೆ? ಸರಿ, ನಮ್ಮ ಜಿಲ್ಲಾಧಿಕಾರಿ ವಿಷಯ ಮಾಡೋಣ, ಮಾಡೋಣ, ನೋಡೋಣ, ಮಾಡ್ತೀನಿ. ಸರಿ, ನಾವು ನೆನಪಿರಲಿ. ಇರಲಿ ಇರಲಿ ಇರಲಿ, ನೋಡೋಣ. ನೋಡಿ ತಲೆಕೇರಿ, ಎಲ್ಲ ಫೈಲ್ಗಳನ್ನು ತೊಗೊಂಬಂದ್ಬಿಡಿ. ನಾವು ತುಂಬ ಕಮಿಟ್ಮೆಂಟ್ಸ್ ಕೊಟ್ಟದ್ದು ಏನೇನಿದೆ ಇವತ್ತು ಒಳಗೇನೆ ಎಲ್ಲ ಅದು ಪೂರೈಕೆ ಆಗ್ಬಿಡ್ಬೇಕು. ನೋಡಿ, ನಿಮಗೆ ನೆನಪಿರ್ಬೋದು, ಆ ಒಬ್ಬರು ನಮ್ಮ ಶಾಸಕರಿಗೆ ನಾವು 3,000 ಎಕರೆ ಜಮೀನನ್ನು ಮಂಜೂರು ಮಾಡ್ತೀವಿ ಅಂತ ಹೇಳಿದ್ವಿ. ಯಾರಿಗೂ ನಮ್ಮ ಕಮಿಟ್ಮೆಂಟು ತೊಂದರೆ ಆಗೋದು ಬೇಡ, ನಾಳೆ ನಾವು ಮಾತಿಗೆ ತಪ್ಪಿದ್ದೀವಿ ಅಂತ ಹೇಳಿ ಆಗೋದು ಬೇಡ. ಹಾ ಹೌದು, ಹೈಕಮಾಂಡಿಂದ ನಾವು ರೆಸಿಗ್ನೇಷನ್ ಕೊಡಬೇಕು, ಮಂತ್ರಿಮಂಡಲ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು. ಏನ್ ಮಾಡೋಕ್ಕಾಗತ್ತೆ ಈಗ, ಏನಾಯ್ತು ಅನ್ನೋದನ್ನ ಮುಂದೆ ಆಲೋಚನೆ ಮಾಡೋಣ. ಅದಕ್ಕೆ ಇವತ್ತೇ ಎಲ್ಲ ಕೆಲಸವನ್ನು ಪೂರೈಸಿಬಿಟ್ಟು ನಾವು ನಾಳೆ ಬೆಳಿಗ್ಗೆನೆ ಹಳ್ಳಿಗೆ ಹೊರಟೋಗೋಣ ಅಂತ ಮಾಡಿದ್ದೀನಿ. ನನಗೂ ಈ ರಾಜಕೀಯ ಜಂಜಾಟ ಸಾಕಾಗುಬಿಟ್ಟಿದೆ. ಏನು ಒಂದು ಅಲ್ಲಿ ನೋಡಿದ್ರೆ ಹೈಕಮಾಂಡು, ಇಲ್ಲಿ ನೋಡಿದ್ರೆ ನಮ್ಮ ಶಾಸಕರು, ಇವರೆಲ್ಲರ ಮಧ್ಯದಲ್ಲಿ ತಲೆ ಚಿಟ್ಟಿಡ್ದೋಗ್ಬಿಟ್ಟಿದೆ. ಅದಕ್ಕಾಗಿ ಬೇಡ, ಊರಿಗೆ ಹೋಗ್ಬಿಟ್ಟು ವ್ಯವಸಾಯ, ನಮ್ಮ ಹಸುಗಳನ್ನು ಸಾಕ್ಕೊಂಡು ಆರಾಮದಲ್ಲಿ ಇದ್ಬಿಡೋಣ ಅಂತ ಹೇಳ್ಕೊಂಡು ನಾನು ತೀರ್ಮಾನ ಮಾಡಿದೆ. ಅಲ್ಲ, ನೀನು ತಯಾರಾಗ್ಬಿಡು, ಬೆಳಿಗ್ಗೆನೆ ಹೊರಟ್ಬಿಡೋಣ. ನೋ ನೋ, ನಂಗಾಗಲ್ಲ. ನಾನು ನಂಗೆ ಜೀವನದಲ್ಲಿ ಎಂಜಾಯ್ ಮಾಡಬೇಕು, ದುಡ್ಡು ಬೇಕು, ಸ್ಟೇಟಸ್ ಬೇಕು ಅಂತ ನಿಮ್ಗೆ ಮದುವೆ ಆದರೆ ನೀನು ಹೀಗೆ ಮಾಡೋದಾ? ನನ್ನ ಕೈಲಿ ಆಗಲ್ಲ. ಅಲ್ಲ, ಏನು ಹೇಳ್ತಾ ಇದೀಯ ನೋಡು, ಇಲ್ಲಿ ಈ ಜೀವನದಲ್ಲಿ ಈ ಜಂಜಾಟ ಸಾಕಾಗಿದೆ ನಮಗೆ, ನೀನೇ ನೋಡಿದೀಯಲ್ಲ. ಆ ಹಳ್ಳಿಲಿ ಹೋಗಿ ಏನಿರುತ್ತೆ? ಅಲ್ಲಿ ಒಂದು ಕ್ಲಬ್ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಅಲ್ಲಿ ಹೋಗಿ ಯಾರು ಇರ್ತಾರೆ? ನನ್ನ ಕೈಲಿ ಇರೋಕ್ಕಾಗಲ್ಲಪ್ಪ. ನೋಡಮ್ಮ, ಎಲ್ಲ ಹೋದ್ಮೇಲೆ ಅಲ್ಲೂ ಕೂಡ ಈಗ ಹಳ್ಳಿ ಮೊದಲಿನ ಹಳ್ಳಿ ಅಲ್ಲ, ಎಲ್ಲ ವ್ಯವಸ್ಥೆ ಮಾಡೋಣ, ನೀನು ಹೊರಡು. ನೋನು, ನೀವು ಹೀಗೆ ಹಠ ಹಿಡಿದು ಹೋಗೋದಾದ್ರೆ ನೀವು ಹೋಗಿ, ನಾನು ಬೇಕಾದ್ರೆ ಡೈವರ್ಸ್ ನಿಮ್ಗೆ ಕೊಟ್ಟು ಹೋಗ್ತೀನಿ. ಅಯ್ಯೋ ರಾಮ, ಮೊದಲ ನೋಟದ ಪ್ರೇಮ ಧನ ಕನಕ ಗೃಹ ಕಾಮ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ. ಭೋಗ ಭಾಗ್ಯವಾನೊಲಿದು ಸಪ್ತಪತಿ ತುಳಿದಳು. ಅಯ್ಯೋ ರಾಮ, ಅಯ್ಯೋ ರಾಮ. ಪದವಿ ಕೈ ತಪ್ಪಲು ಜೊತೆಗಿರಲು ಒಪ್ಪಳು.
ಪದವಿ ಕೈ ತಪ್ಪಲು ಜೊತೆಗಿರಲು ಒಪ್ಪಳು ಅಯ್ಯೋ ರಾಮ ಅಯ್ಯೋ ರಾಮ ಅಧಿಕಾರಕ್ಕೆ ಸಂಬಂಧ ಕಳಚಿದರೆ ಗೋವಿಂದ ಅಧಿಕಾರಕ್ಕೆ ಸಂಬಂಧ ಕಳಚಿದರೆ ಗೋವಿಂದ ಕಳಚಿದರೆ ಗೋವಿಂದ ಅಯ್ಯೋ ರಾಮ ಅಯ್ಯೋ ರಾಮ ಅಯ್ಯೋ ರಾಮ ಅಯ್ಯೋ